ಪರಶುರಾಮ ನಮಸ್ತುಭ್ಯಂ ವೀರಾಗ್ರೇಸರ ಕರ್ಮಣಿ ಗುರವೇ ಜಗತಾನ್ ಬ್ರಹ್ಮಾನ್ ಭಾರ್ಗವಾಯ ನಮೋ ನಮಃ. ಈ ವರ್ಷ ಮುಂಡಾಜೆ ಚಿತ್ಪಾವನ ಬ್ರಾಹ್ಮಣ ಸಂಘದವರು ಗಾಯತ್ರಿ ಪುನಶ್ಚರಣ ಮಂತ್ರ, ಹಾಗೆ ಕಡೆಯದಾಗಿ 48 ದಿವಸಗಳ ನಂತರ ಗಾಯತ್ರಿ ಯಜ್ಞ, ಈ ಎರಡನ್ನು ಹಮ್ಮಿಕೊಂಡದ್ದು ಕೇಳಿ ನಮಗೆ ಭಾಳ ಸಂತೋಷವಾಯಿತು. ಮಂಗಳೂರು ಚಿತ್ಪಾವನ ಸಂಘ ಇದರಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದೆ. ಮಂಗಳೂರಿನ ಚಿತ್ಪಾವನರಿಗೆ ಇನ್ನೊಮ್ಮೆ ಇಂಥದ್ದೇ ಗಾಯತ್ರಿ ಯಜ್ಞದ್ದು ವಿಶೇಷವಾದ ಅನುಭವ ಆಗಿದೆ. ಸರಿಯಾಗಿ 20 ವರ್ಷಗಳ ಹಿಂದೆ 1999 ಇಸವಿಯಲ್ಲಿ ಮಂಗಳೂರಲ್ಲಿ ಕೋಟಿ ಗಾಯತ್ರಿ ಯಜ್ಞ ಅಂತ ನಡೆದಿದೆ. 400 ಜನ ಋತ್ವಿಜರು ಸುಮಾರು 8 ದಿವಸಗಳ ಕಾಲ ಮಾಡಿದಂತಹ ಒಂದೇ ಚಪ್ರದ ಅಡಿಯಲ್ಲಿ ಮಾಡಿದಂತಹ ಒಂದು ಮಹಾಯಜ್ಞ ಅದು. ಆ ಗಾಯತ್ರಿ ಯಜ್ಞದಲ್ಲಿ ಶಿವಪಾರ್ವತಿ ಹೋಮ, ಗಣಪತಿ ಹೋಮ, ಶ್ರೀ ಸೂಕ್ತ ಹೋಮ, ಪುರುಷ ಸೂಕ್ತ ಹೋಮ, ಹಾಗೆ ಮೃತ್ಯುಂಜಯ ಹೋಮ, ಎಲ್ಲ ಹೋಮಗಳು ಕೂಡ ನಡೆದು ಸಕಲ ಯಜ್ಞಗಳು ಕೂಡ ಒಂದೇ ಸೂರ್ಯನಡಿಯಲ್ಲಿ ನಡೆದಂತಹ ಒಂದು ವಿಶೇಷ ಅನುಭವ. ಆದ್ದರಿಂದ ಅಂಥದ್ದೇ ಒಂದು ಇಲ್ಲಿ ಕೂಡ ಪಂಚಾಯತನ ಯಜ್ಞ ನಡೆದಿದೆ. ಪ್ರಧಾನವಾಗಿ ಗಾಯತ್ರಿ ಹೋಮ, ಹಾಗೆ ನವಗ್ರಹ ಹೋಮ, ಆಯುಷ್ಯ ಹೋಮ, ಎಲ್ಲ ಕಾರ್ಯಕ್ರಮಗಳು ಭಾಳ ಚೆನ್ನಾಗಿ ನಡೆದಿದೆ. ಇದರೊಟ್ಟಿಗೆ ಇವತ್ತು ನಮ್ಮ ಚಿತ್ಪಾವನ ಸಮಾಜದ ಅತೀ ದೊಡ್ಡ ವಿದ್ವಾಂಸರು ಹಿರಿಯರು ಆದಂತಹ ಶ್ರೀಮಾನ್ ತಲಾರೆ ವಾಮನ ಭಟ್ ಗೋವಿಂಡಿ ಇವರ ದಂಪತಿಗಳನ್ನು ಇಡೀ ಸಮಾಜದ ಪರವಾಗಿ ಸನ್ಮಾನಿಸುತ್ತಿರುವುದು ತುಂಬ ಸಂತೋಷದ ವಿಷಯ. ಹಾಗೆ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಚಿತ್ಪಾವನರ ಎಲ್ಲ ಊರಿನವರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ನಾವು 48 ದಿವಸಗಳ ಹಿಂದೆ ಈ ಗಾಯತ್ರಿ ಜಪವನ್ನು ನಮ್ಮ ನಮ್ಮ ಮನೆಗಳಲ್ಲಿ ಪ್ರಾರಂಭಿಸುವಾಗ ಮಾಡಿದಂತಹ ಸಂಕಲ್ಪವೇ ಇದು. ಚಿತ್ಪಾವನ ಬ್ರಾಹ್ಮಣ ಸಮಾಜ ಸಂರಕ್ಷಣಾರ್ಥಾಯ, ಚಿತ್ಪಾವನ ಬ್ರಾಹ್ಮಣ ಅಭ್ಯುದಯಾರ್ಥಾಯ, ಹಾಗೆ ಸಕಲ ಬ್ರಾಹ್ಮಣ ಸಮಾಜ ಅಭ್ಯುದಯಾರ್ಥಾಯ ಅಂತ ಹೇಳುವಂತಹ ಆ ಪ್ರಾರ್ಥನೆಯೊಂದಿಗೆ ಈ ಯಜ್ಞ ಜಪಯಜ್ಞವನ್ನು ಪ್ರಾರಂಭ ಮಾಡಿದ್ದೆವು. ಇವತ್ತು ಸಂಪೂರ್ಣವಾಗಿ ಇದು ಒಂದು ಪೂರ್ಣಗೊಳ್ಳುತ್ತಿರುವುದು. ಶ್ರೀಮಾನ್ ವಿದ್ವಾಂಸರಾದಂತಹ ಇಲ್ಲಿಯ ಕಡಂಬಳ್ಳಿ ಚಿಪ್ಲೋಣಕರ್ ಇವರ ಹಿರಿಯ ಮುತ್ಸದ್ದಿತನದಲ್ಲಿ ಅಂಶುಮಾನ್ ಅಭ್ಯಂಕರ್ ಘನ ಪಂಡಿತರು ಇವರ ಮಾರ್ಗದರ್ಶನದಲ್ಲಿ ಈ ಯಜ್ಞ ನಡೆಯುತ್ತಿರುವುದು ತುಂಬ ಸಂತೋಷ ಎಂದು ತಿಳಿಸಲು ಸಂತೋಷಪಡ್ತೇವೆ.